ಶ್ರೀಮದ್ ವಾಲ್ಮೀಕಿ ರಾಮಾಯಣಂ ಸರ್ಗ 58. ವಶಿಷ್ಠಪುತ್ರರು ತ್ರಿಶಂಕು ಮಹಾರಾಜನನ್ನು ಚಾಂಡಾಳ ಹಾಗೆಂದು ಶಪಿಸುವುದು. ತ್ರಿಶಂಕುವು ವಿಶ್ವಾಮಿತ್ರರ ಸಮೀಪಕ್ಕೆ ಹೋಗಿ ಯಾಗವನ್ನು ಮಾಡಿಸುವಂತೆ ಪ್ರಾರ್ಥಿಸುವುದು. ಶ್ರೀರಾಮ ತ್ರಿಶಂಕು ಮಹಾರಾಜನ ಈ ಮಾತನ್ನು ಕೇಳಿ ವಶಿಷ್ಠರ 100 ಮಂದಿ ಪುತ್ರರಿಗೆ ಕೋಪ ಬಂದಿತು. ಅವರು, ಎಲೆ ಬುದ್ಧಿಹೀನ, ನಿನ್ನ ಗುರುಗಳು ಸತ್ಯವಾದಿಗಳು, ಅವರು ನಿನಗೆ ಸಾಧ್ಯವಿಲ್ಲವೆಂದು ಹೇಳಿದ ಮೇಲೆ ಅವರ ಮಾತನ್ನು ಅತಿಕ್ರಮಿಸಿ ನೀನು ಇನ್ನೊಬ್ಬರ ಬಳಿಗೆ ಹೇಗೆ ಬಂದೆ? ಇಕ್ಷ್ವಾಕು ವಂಶೋತ್ಪನ್ನರಿಗೆ ಪುರೋಹಿತರೇ ಪರಮಗತಿ. ಆ ಸತ್ಯವಾದಿಗಳ ಮಾತನ್ನು ಅತಿಕ್ರಮಿಸಲು ಎಂದಿಗಾದರೂ ಶಕ್ಯವೇ? ಭಗವಾನ್ ವಶಿಷ್ಠ ಮುನಿಗಳು ಸಾಧ್ಯವಿಲ್ಲ ಎಂದು ಹೇಳಿಬಿಟ್ಟಿದ್ದಾರೆ. ಅಂತಹ ಯಾಗವನ್ನು ನಾವು ಮಾಡಿಸಲು ಸಾಧ್ಯವೇ? ರಾಜ, ನೀನು ಹವಿವೇಕಿ, ನಿನ್ನ ನಗರಕ್ಕೆ ಹಿಂತಿರುಗು. ವಶಿಷ್ಠ ಮಹರ್ಷಿಗಳು 3 ಲೋಕಗಳಿಗೂ ಯಾಗ ಮಾಡಿಸಲು ಸಮರ್ಥರು. ಅಂತಹವರನ್ನು ನಾವು ಅವಮಾನಪಡಿಸಲು ಶಕ್ಯವೇ ಎಂದು ಹೇಳಿದರು. ಆಗ ತ್ರಿಶಂಕು ಮಹಾರಾಜನು, ಮತ್ತೆ ತಪೋಧನರೇ, ಗುರುಗಳು ತಿರಸ್ಕರಿಸಿದರು, ಗುರುಪುತ್ರರಾದ ನೀವು ತಿರಸ್ಕರಿಸಿದಿರಿ, ಇನ್ನು ಯಾರು ಗತಿ ಎಂದು ಹುಡುಕಿಕೊಂಡು ಹೋಗುತ್ತೇನೆ, ನಿಮಗೆ ಮಂಗಳವಾಗಲಿ ಎಂದನು. ವಶಿಷ್ಠ ಪುತ್ರರಿಗೆ ತ್ರಿಶಂಕುವಿನ ವಚನವು ಕಟುವಾಗಿ ತೋರಿತು. ಅವರು ತುಂಬ ಕೋಪವುಳ್ಳವರಾಗಿ, ನೀನು ಚಾಂಡಾಳನಾಗು ಎಂದು ಶಪಿಸಿ ಆಶ್ರಮದೊಳಗೆ ಹೊರಟು ಹೋದರು. ರಾತ್ರಿ ಕಳೆಯಿತು. ಬೆಳಗಾದಾಗ ರಾಜನು ಚಾಂಡಾಳನಾಗಿದ್ದನು. ಹುಟ್ಟಿದ್ದ ವಸ್ತ್ರ ಕಪ್ಪು, ಮೈಬಣ್ಣ ಕಪ್ಪು, ಚರ್ಮ ಒರಟು, ತಲೆಕೂದಲು ಹರುಕು ಹರುಕು, ಮಶಾಣ ಯೋಗ್ಯವಾದ ಹೂವು ಅನುಲೇಪನ, ತೊಟ್ಟಿದ್ದ ಆಭರಣಗಳೆಲ್ಲವೂ ಕಬ್ಬಿಣವಾದವು. ಹೀಗೆ ಚಾಂಡಾಳ ರೂಪಿಯಾದ ತ್ರಿಶಂಕುವನ್ನು ಕಂಡು ಜೊತೆಗೆ ಬಂದಿದ್ದ ಮಂತ್ರಿಗಳು ಪೌರರು ಎದುರಿ ಓಡಿಹೋದರು. ರಾಜನು ಒಂಟಿಯಾದರೂ ಧೈರ್ಯವನ್ನು ತಳೆದು ಅಹಾರಾತ್ರವು ಒಳಗೆ ಬೆಯ್ಯುತ್ತಾ ತಪೋನಿಷ್ಠರಾದ ವಿಶ್ವಾಮಿತ್ರರ ಸಮೀಪಕ್ಕೆ ಬಂದನು. ಪರಮ ಧಾರ್ಮಿಕರಾದ ವಿಶ್ವಾಮಿತ್ರ ಮುನಿಗಳಿಗೆ ಚಾಂಡಾಳ ರೂಪಿಯಾದ ತ್ರಿಶಂಕುವನ್ನು ಕಂಡು ಮನಸ್ಸು ಕರಗಿತು. ಅವರು ಮರುಕದಿಂದ, ರಾಜ, ನಿನಗೆ ಶುಭವಾಗಲಿ. ನೀನು ಬಂದ ಉದ್ದೇಶವೇನು? ಅಯೋಧ್ಯಾಧಿಪತಿಯು ಕ್ಷತ್ರಿಯ ವೀರನೂ ಆದ ನೀನು ಶಾಪದಿಂದ ಚಾಂಡಾಳನಾಗಿಬಿಟ್ಟೀಯಾ ಎಂದು ಕೇಳಿದರು. ತ್ರಿಶಂಕುವು, ಭಕ್ತಿಯಿಂದ ಸೌಮ್ಯರೇ, ಸಶರೀರನಾಗಿ ಸ್ವರ್ಗವನ್ನು ಪಡೆಯಬೇಕೆಂದು ನನ್ನ ಇಷ್ಟ. ಅದಕ್ಕಾಗಿ ಕುಲಗುರುಗಳಾದ ವಶಿಷ್ಠರ ಬಳಿಗೆ ಹೋದೆನು. ಅವರು ನಿರಾಕರಿಸಿದರು, ಅವರ ಪುತ್ರರೂ ನಿರಾಕರಿಸಿದರು. ಇಷ್ಟವೂ ಹೋಗಿ ಅನಿಷ್ಟವೂ ದೊರಕಿತು. ಇದುವರೆಗೆ 100 ಯಾಗವನ್ನು ಮಾಡಿದ್ದೇನೆ, ನನಗೆ ಬೇಕಾದ ಫಲವೂ ದೊರೆಯಲಿಲ್ಲ. ನಿಮ್ಮೆದುರಿಗೆ ಕ್ಷತ್ರಿಯ ಧರ್ಮದ ಹಣೆಹಿಟ್ಟು ಹೇಳುತ್ತೇನೆ. ಎಂತಹ ಕಷ್ಟ ಬಂದರೂ ನಾನು ಸುಳ್ಳು ಹೇಳಿದವನಲ್ಲ, ಮುಂದೆ ಹೇಳತಕ್ಕವನಲ್ಲ. ನಾನಾ ವಿಧವಾದ ಯಜ್ಞಗಳನ್ನು ಮಾಡಿಸಿದ್ದೇನೆ, ಪ್ರಜೆಗಳನ್ನು ಧರ್ಮದಿಂದ ಪಾಲಿಸಿದ್ದೇನೆ, ಗುರು ಹಿರಿಯರನ್ನು ಸದ್ಗುಣಾಚಾರಗಳಿಂದ ಸಂತೋಷಪಡಿಸಿದ್ದೇನೆ, ಧರ್ಮ ಮಾರ್ಗದಲ್ಲಿ ನಡೆಯುತ್ತಾ ಬಂದಿದ್ದೇನೆ. ಈಗ ಒಂದು ಯಾಗವನ್ನು ಮಾಡಬೇಕೆಂದು ಬಯಸಿದರೆ ನನ್ನ ಗುರುಗಳಿಗೆ ಸಂತೋಷವಾಗಲಿಲ್ಲ ಮುನಿಶ್ರೇಷ್ಠರೇ. ದೈವವೇ ಅಧಿಕವೆಂದು ನನಗೆ ತೋರುತ್ತದೆ. ಪುರುಷ ಪ್ರಯತ್ನ ವ್ಯರ್ಥ. ಸಕಲರನ್ನು ದೈವವೂ ತುಳಿಯಬಲ್ಲದು. ದೈವವೇ ಜನರಿಗೆ ಗತಿಯಾಗಿದೆ ಸ್ವಾಮಿ. ನಾನು ಅತ್ಯಂತ ದುಃಖಿತನಾಗಿದ್ದೇನೆ. ತಮ್ಮ ಅನುಗ್ರಹವನ್ನು ಬಯಸಿ ಬಂದಿದ್ದೇನೆ. ತಾವು ಪ್ರಸನ್ನರಾಗಬೇಕು. ದುರ್ದೈವದಿಂದ ನನ್ನ ಪ್ರಯತ್ನವೆಲ್ಲವೂ ನಿಷ್ಫಲವಾಯಿತು. ತಮ್ಮನ್ನು ಬಿಟ್ಟು ನನಗೆ ಬೇರೆ ಗತಿಯಿಲ್ಲ, ಬೇರೆ ರಕ್ಷಕರಿಲ್ಲ. ಈಗ ತಮ್ಮ ಪೌರುಷದಿಂದ ನನ್ನ ದೈವವನ್ನು ಹತ್ತ ತಳ್ಳಬೇಕು ಎಂದು ಪ್ರಾರ್ಥಿಸಿದರು. ಇಲ್ಲಿಗೆ ಶ್ರೀಮದ್ ರಾಮಾಯಣದ ಬಾಲಕಾಂಡದಲ್ಲಿ 58 ಸರ್ಗವು ಸಮಾಪ್ತವಾಯಿತು. ಸರ್ಗ 59. ತ್ರಿಶಂಕುವಿನ ಯಾಗವನ್ನು ಮಾಡಿಸಲು ವಿಶ್ವಾಮಿತ್ರರ ಸಮ್ಮತಿ. ವಶಿಷ್ಠ ಪುತ್ರರು ನಿಂದಿಸುವುದು, ವಿಶ್ವಾಮಿತ್ರರು ಅವರನ್ನು ಶಪಿಸುವುದು. ಶತಾನಂದರು ಹೇಳಿದರು, ಈ ರೀತಿಯಲ್ಲಿ ಚಾಂಡಾಳ ರೂಪಿಯಾದ ತ್ರಿಶಂಕುವು ಪ್ರಾರ್ಥಿಸಲಾಗಿ ವಿಶ್ವಾಮಿತ್ರ ಮುನಿಗಳು, ಮಹಾರಾಜ, ನಿನಗೆ ಸ್ವಾಗತ. ಇಕ್ಷ್ವಾಕು ವಂಶೋದ್ಭವನಾದ ನೀನು ಒಳ್ಳೆಯ ಧಾರ್ಮಿಕನೆಂಬುದನ್ನು ನಾನು ಬಲ್ಲೆನು. ನಾನು ನಿನಗೆ ಆಶ್ರಯವನ್ನು ಕೊಡುತ್ತೇನೆ, ಹೆದರಬೇಡ ರಾಜ. ಪುಣ್ಯಾತ್ಮರಾದ ಸಕಲ ಮಹರ್ಷಿಗಳನ್ನು ನಾನು ಯಜ್ಞಕ್ಕೆ ಆಮಂತ್ರಿಸುತ್ತೇನೆ. ಅವರು ಯಜ್ಞಕ್ಕೆ ಸಹಾಯ ಮಾಡುವರು.
ನೆಮ್ಮದಿಯಿಂದ ನೀನು ಯಜ್ಞವನ್ನು ಮಾಡಬಹುದು. ಗುರುಗಳು ಶಾಪವನ್ನು ಕೊಟ್ಟು ನಿನಗೆ ಈ ರೂಪವನ್ನು ಅನುಗ್ರಹಿಸಿದರಷ್ಟೇ. ಈ ರೂಪದೊಡನೆ ನೀನು ಸಶರೀರನಾಗಿ ಸ್ವರ್ಗಕ್ಕೆ ಹೋಗಬಹುದು. ಶರಣಾಗತ ರಕ್ಷಕನಾದ ಕೌಶಿಕ ಪುತ್ರನನ್ನು ನೀನು ಮೊರೆ ಹೊಕ್ಕ ಮೇಲೆ ತ್ರಿಶಂಕು ಮಹಾರಾಜ, ಸ್ವರ್ಗವು ನಿನ್ನ ಕೈಗೆ ಸಿಕ್ಕಿತೆಂದೇ ನೀನು ಭಾವಿಸಬೇಕು ಎಂದು ಹೇಳಿ ಮಹಾಪ್ರಾಜ್ಞರು ಧಾರ್ಮಿಕರೂ ಆದ ತಮ್ಮ ಪುತ್ರರನ್ನು ಕರೆದು ಯಜ್ಞ ಸಂಭಾರವನ್ನು ಸಿದ್ಧಪಡಿಸುವಂತೆ ಸೂಚಿಸಿದರು. ಮತ್ತು ಶಿಷ್ಯರನ್ನು ಕುರಿತು, ಪ್ರಿಯ ಶಿಷ್ಯರೇ, ನೀವೆಲ್ಲರೂ ಹೋಗಿ ಸಕಲ ಋಷಿಗಳಿಗೂ ಶಿಷ್ಯ ಮಿತ್ರ ಸಮೇತರಾಗಿ ಯಜ್ಞಕ್ಕೆ ಬರುವಂತೆ ಆಹ್ವಾನವನ್ನು ಕೊಡಿರಿ. ಎಲ್ಲ ಋತ್ವಿಜರನ್ನು ವಿದ್ವಾಂಸರನ್ನು ಆಹ್ವಾನಿಸಿರಿ. ನನ್ನ ಆಹ್ವಾನವನ್ನು ಕೇಳಿ ಯಾವನಾದರೂ ಪ್ರತಿಯಾಗಿ ಅನಾದಾರದಿಂದ ಮಾತನಾಡಿದರೆ ಅದೆಲ್ಲವನ್ನೂ ನನಗೆ ತಿಳಿಸಬೇಕು. ಇದು ನನ್ನ ಆಜ್ಞೆ ಎಂದು ನುಡಿದರು. ಅವರ ಆಜ್ಞೆಯಂತೆ ಶಿಷ್ಯರು ನಾನಾ ದಿಕ್ಕುಗಳಿಗೆ ಹೊರಟರು. ಅವರ ಆಹ್ವಾನವನ್ನು ಮನಸಿ ನಾನಾ ದೇಶಗಳಿಂದ ಬ್ರಹ್ಮವಾದಿಗಳಾದ ಋಷಿಗಳು ಯಜ್ಞಕ್ಕೆ ಆಗಮಿಸಿದರು. ಶಿಷ್ಯರು ಹಿಂತಿರುಗಿ ಬಂದು ಆಹುತರಾದ ವೈದಿಕರು ಆಡಿದ ಮಾತುಗಳನ್ನು ಮಹಾ ತೇಜಸ್ವಿಗಳಾದ ವಿಶ್ವಾಮಿತ್ರರಿಗೆ ವಿವರಿಸಿದರು. ಮುನಿಶ್ರೇಷ್ಠರೇ, ತಮ್ಮ ಆಹ್ವಾನವನ್ನು ಮನ್ನಿಸಿ ಎಲ್ಲ ದೇಶಗಳಿಂದಲೂ ಬ್ರಾಹ್ಮಣರು ಬರುತ್ತಿದ್ದಾರೆ. ಆದರೆ ಮಹೋದಯನೆಂಬ ಋಷಿಯು ವಶಿಷ್ಠರ 100 ಮಕ್ಕಳು ಆಹ್ವಾನವನ್ನು ನಿರಾಕರಿಸಿದರು. ಅವರೆಲ್ಲರೂ ಕ್ರೋಧದಿಂದ, ಕ್ಷತ್ರಿಯನ ಪೌರಿತ್ಯವೇ ಚಾಂಡಾಳನ ಯಜ್ಞ, ಅಂತಹ ಸದಸ್ಸಿಗೆ ಬಂದು ದೇವತೆಗಳು ಅವಿಸ್ಸನ್ನು ಸ್ವೀಕರಿಸುತ್ತಾರೆಯೇ? ಋಷಿಗಳಾಗಲಿ ಮಹಾತ್ಮರಾದ ಬ್ರಾಹ್ಮಣರಾಗಲಿ ಹೇಗೆ ತಾನೇ ಆ ಚಾಂಡಾಳ ಭೋಜನವನ್ನು ಮಾಡುತ್ತಾರೆ? ವಿಶ್ವಾಮಿತ್ರನು ರಕ್ಷಿಸುತ್ತಾನೆಂದು ಅವರೆಲ್ಲರೂ ಸ್ವರ್ಗಕ್ಕೆ ಹೋಗುತ್ತಾರೋ ಎಂಬುದಾಗಿ ಕಣ್ಣನ್ನು ಕೆಂಪಗೆ ಮಾಡಿಕೊಂಡು ನಿಷ್ಠುರವಾದ ಮಾತುಗಳನ್ನು ಆಡಿದರು. ಮಹರ್ಷಿಗಳೇ, ವಶಿಷ್ಠರ ಮಕ್ಕಳು ಮತ್ತು ಮಹೋದಯ ಇವರು ಹೀಗೆ ನುಡಿದರು ಎಂದು ಹರಕೆ ಮಾಡಿದರು. ಅವರ ಮಾತನ್ನು ಕೇಳಿ ವಿಶ್ವಾಮಿತ್ರ ಮುನಿಗಳು ಕಣ್ಣು ಕೆಂಪಾಗಿತು. ಅವರು ರೋಷದಿಂದ, ನಾನು ಉಗ್ರವಾದ ತಪಸ್ಸನ್ನಾಚರಿಸಿದ್ದೇನೆ, ನನಗೆ ದೋಷ ಲೇಪದ ಸ್ಪರ್ಶವೂ ಇಲ್ಲ, ಇಂತಹ ನನ್ನನ್ನು ಯಾರು ದೂಷಿಸುವರೋ ಆ ದುರಾತ್ಮರು ಸುಟ್ಟು ಬೂದಿಯಾಗುತ್ತಾರೆ. ಸಂದೇಹವಿಲ್ಲ, ಅವರು ಯಮಭಾಷಕ್ಕೆ ಸಿಕ್ಕಿ ಯಮಲೋಕಕ್ಕೆ ಹೋಗಲಿ. ಇನ್ನು 700 ಜನ್ಮಗಳವರೆಗೆ ಮುಷ್ಟಿಕರೆಂಬ ಚಾಂಡಾಳ ಜಾತಿಯಲ್ಲಿ ಹುಟ್ಟಲಿ. ಅವರು ಕ್ರೂರಿಗಳು, ವಿಕಾರ ರೂಪಿಗಳು ಆಗಲಿ. ಎಣಗಳನ್ನು, ನಾಯಿಯ ಮಾಂಸಗಳನ್ನು ತಿನ್ನುತ್ತಾ ದೇಶ ದೇಶಗಳಲ್ಲಿ ಅಲಿಯುತ್ತಿರಲಿ. ಆ ದುರ್ಬುದ್ಧಿಯ ಮಹೋದಯನು ನನ್ನನ್ನು ದೂಷಿಸಿದನಲ್ಲವೇ? ಅವನು ಬಿಡನಾಗಿ ಹುಟ್ಟಿ ಸಕಲರ ದೋಷಣೆಗೂ ಗುರಿಯಾಗಲಿ, ನಿರ್ದಯನಾಗಿ ಕೊಲೆಗಡುಕನಾಗಲಿ, ಬಹುಕಾಲದವರೆಗೆ ದುರ್ಗತಿಯನ್ನು ಅನುಭವಿಸಲಿ ಎಂಬುದಾಗಿ ಋಷಿಗಳೆದುರಿಗೆ ಶಪಿಸಿ ಸುಮ್ಮನಾದರು. ಇಲ್ಲಿಗೆ ಶ್ರೀಮದ್ ರಾಮಾಯಣದ ಬಾಲಕಾಂಡದಲ್ಲಿ 59 ಸರ್ಗವು ಸಮಾಪ್ತವಾಯಿತು.